ಸ್ವಲ್ಪ ದಿನ ಇವನ್ನ ನಮ್ಮನೇಲೆ ಇಟ್ಕೊಳ್ಳೋಣವಾ? ಬೇಡ, ಆಶ್ರಮಕ್ಕೆ ಹೋಗ್ಲಿ. ಬೇಡ ಅಮ್ಮ, ಪಾಪ ಇವನಿಗೆ ಮಾತು ಬೇರೆ ಬರೋದಿಲ್ಲ. ಅದು ಅಲ್ಲದೆ ನಾನು ಕಲ್ತಿರೋದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದ ಹಾಗಾಗತ್ತೆ. ನನ್ನ ಮಗು ಅವ್ರ ಕೈಯಲ್ಲಿ ಆಡೋದನ್ನ ಕಲ್ಪನೆ ಮಾಡಿಕೊಂಡ. ನನಗೆ ನನ್ನ ಮಗುಗೆ ಅಂತ ಅದೃಷ್ಟ ಇಲ್ಲ ಅನ್ಸುತ್ತೆ. ರಾಧಿಕಾ, ಆ ದೇವರು ಯಾವತ್ತು ಯಾರಿಗೂ ನಿರಾಸೆ ಮಾಡಲ್ಲ. ಒಂದಲ್ಲ ಒಂದ್ ರೀತಿಲಿ ನಿನ್ನ ಆಸೆ ಪೂರೈಸ್ತಾನೆ. ತಗೋ ರಾಧಿಕಾ, ನಿನ್ ಸೇವೆ ಆ ದೇವ್ರಿಗೆ ಮುಟ್ಟತ್ತೆ, ನಿನ್ ಕೂಗು ಆ ದೇವ್ರಿಗೆ ಕೇಳ್ಸತ್ತೆ. ಆದಷ್ಟು ಬೇಗ ನಿನ್ ವಿಶು ನಿನ್ನ ಹತ್ರ ಬರ್ತಾರೆ. ಅರೆ ಕೃಷ್ಣ, ನೀನ್ ಮಗನ್ ನೋಡ್ಕೊತಾ ಇದೀಯಾ? ಪರವಾಗಿಲ್ಲ, ನಮಗೂ ಕೊಡೋ, ನಾನು ಸ್ವಲ್ಪ ಎತ್ಕೋತೀನಿ. ಕೊಡೋ, ಎತ್ಕೋತೀನಿ. ಮಗು ಸುಮ್ಮನೆ ಆಗ್ಬಿಟ್ಟಿದೆ, ಮಲ್ಕೊಂಡಿದ್ಯಾ? ಬೆಳಿಗ್ಗೆಯಿಂದ ಎಷ್ಟೊಂದು ಅಳ್ತಾ ಇತ್ತು ಗೊತ್ತಾ? ದೊಡಮ್ಮ, ನಾನು ಮಗು ನೆತ್ಕೋತೀನಿ, ಕೊಡ್ಸಿ. ಜಾನಕಿ, ಮಗು ಮನೇಲೆ ಇರುತ್ತೆ, ನೀನ್ ಯಾವಾಗ ಬೇಕಾದ್ರೂ ಆಟ ಆಡಿಸ್ಬೋದು. ಕೃಷ್ಣ ಆದ್ರೆ ಆಶ್ರಮಕ್ಕೆ ಹೋಗೋನು, ಅವನ ಹತ್ರ ಇರ್ಲಿ ಬಿಡು. ನೀನ್ ನೋಡ್ತಾ ಇರೋದು ಒಂದ್ ಮಗುನಲ್ಲ ಜಾನಕಿ, ಇಬ್ರು ಮಕ್ಕಳೇನ. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಇವನ್ ಹೆಸರು ಹೇಗೆ ಕೃಷ್ಣನೋ, ಮಗು ಹೆಸರುನು ಕೃಷ್ಣನೇ. ಇವನು ಒಂದ್ ಮಗು ತರ ತುಂಬಾ ಮುಗ್ಧ. ಹೋಗಿ ಹೋಗಿ, ಇಂಥವನ್ನ ಕಿಡ್ನಾಪ್ ಮಾಡಿದಾರಲ್ಲ. ಛೆ, ಸ್ವಲ್ಪ ಹೊತ್ತು ಮಗು ಅವನ ಹತ್ರನೇ ಇರ್ಲಿ ಆಯ್ತಾ? ಹಲೋ ಹೀರೋ, ಯಾರು ನಿನ್ನನ್ನ ಕಿಡ್ನಾಪ್ ಮಾಡಿದ್ದು? ನೋಡಕ್ ತುಂಬಾ ಮುದ್ದಾಗಿದೀಯಾ? ಯಾವ್ದಾದ್ರು ಹುಡುಗಿ ಹೊಟ್ಕೊಂಡು ಹೋಗಿಲ್ಲ ಹೇಗೆ? ನಿನ್ನನ್ನು ನಾನು ವಿಚಾರಿಸ್ಕೊಳ್ಳೇಬೇಕು. ಸರಿ ಕೃಷ್ಣ ವರ್ಸಸ್ ಕೃಷ್ಣ, ಸ್ವಲ್ಪತ್ತು ಆರಾಮಾಗಿರಿ. ಮಗು ಜೊತೆ ನೀನು ನಿದ್ದೆ ಮಾಡಿಬಿಟ್ಟಿಯ, ಹುಷಾರು. ರಾಧಿಕಾ, ಈ ನಿನ್ನ ಸೇವಾ ಮನೋಭಾವನೆ ನೋಡಿ ನಂಗೆ ತುಂಬ ಸಂತೋಷ ಆಗಿದೆ ಮಗಳೇ. ಶಾಂತನು ಪೂರ್ತಿ ಗುಣ ಆಗೋದಕ್ಕೆ ಇನ್ನು ಕೆಲವೇ ದಿನಗಳು ಬೇಕು. ಇದೇ ಮೊದಲನೇ ಸಲ ಈ ರೀತಿ ಚಮತ್ಕಾರನ ನಾನು ನಮ್ಮ ಆಶ್ರಮದಲ್ಲಿ ಕಾಣ್ತಾ ಇರೋದು. ನಿನ್ನ ಭಕ್ತಿ ತುಂಬ ಅಗಾಧವಾದದ್ದು ಮಗಳೇ. ನೀನು ಮಾಡಿರೋ ಕೆಲಸದಲ್ಲಿ ಶ್ರದ್ಧೆ ಇರೋದ್ರಿಂದಲೇ ಶಾಂತನು ಆರೋಗ್ಯವಾಗಿದ್ದಾನೆ. ಸರಿ, ನೀನ್ ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇದೆ ತಾನೇ? ಇಲ್ಲ ಗುರುಜಿ. ರಾಧಿಕಾ, ಯಾಕಮ್ಮ ಹೀಗೆ ಹೇಳ್ತೀಯ? ನೀನ್ ಮಾಡ್ತಿರೋ ಕೆಲಸ ನಿನಗೆ ತೃಪ್ತಿ ಕೊಟ್ಟಿಲ್ವಾ? ಇಲ್ಲ. ನೋಡ್ ಮಗು, ನೀನ್ ಎಲ್ಲರಿಗೂ ಇಷ್ಟವಾಗುವಂತ ಕೆಲಸವನ್ನೇ ಮಾಡ್ತೀಯ. ಅದಕ್ಕೆ ನಿನ್ನ ಕಂಡ್ರೆ ಆಶ್ರಮವಾಸಿಗಳಿಗೆಲ್ಲ ಅತ್ಯಂತ ಪ್ರೀತಿ ಗೌರವ. ಆದರೂ ನೀನ್ ಮಾಡೋ ಕೆಲಸದಲ್ಲಿ ನಿನಗೆ ತೃಪ್ತಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೇನಾದ್ರೂ ಒಂದು ಕಾರಣ ಇರಬೇಕಲ್ವಾ? ಗುರುಜಿ, ರಾಧಿಕಾ ಅವ್ರಿಗೆ ಈ ಕೆಲಸದಲ್ಲಿ ಯಾಕೆ ತೃಪ್ತಿ ಇಲ್ಲ ಅಂತ ನಾನು ಹೇಳ್ತೀನಿ. ಹೌದಾ ಶಾಂತನು?
ಏನಂತ ವಿಚಾರ? ನನ್ನ ಕಾಯಿಲೆ ಪೂರ್ತಿ ವಾಸಿ ಆದ್ರೇನೆ ಅವ್ರಿಗೆ ತೃಪ್ತಿ ಅನ್ನೋದು ಸಿಗೋದು. ಇದೇ ಇವ್ರ ಮಾತಿನ ಅರ್ಥ? ಹೌದಾ ಮಗಳೇ? ಏನ್ ಗುರುಜಿ, ಇಷ್ಟು ದಿನದಿಂದ ನನ್ಗೆ ಔಷಧಿ ಕೊಡ್ತಾ ಇದ್ದಾರೆ, ಅವ್ರನ್ನ ನಾನು ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಗೆ ಹೇಳಿ? ರಾಧಿಕಾ ಅವರೇ, ನೀವೇನು ಯೋಚನೆ ಮಾಡಿಬಿಡಿ, ನಾನು ಆದಷ್ಟು ಬೇಗ ಗುಣ ಆಗ್ತೀನಿ. ಶಾಂತನು, ನಿನ್ನ ನಂಬಿಕೆ ದೊಡ್ಡದು, ನೀನು ಒಳ್ಳೆಯದಾಗಿ. ಕೃಷ್ಣ ಕೃಷ್ಣ. ನಾನು ನನ್ನ ವಿಷುನ ನೋಡಬೇಕು. ನಿನ್ನೆ ಕೇಳ್ತಾ ಇರೋದು ಶಾಂತನು, ಎಲ್ಲಿವರೆಗೂ ನನ್ನ ತಾಳ್ಮೆ ಇರುತ್ತೋ ಅಲ್ಲಿವರೆಗೂ ವಿಷು ಹೆಸರು ಹೇಳಿ ನೀನನ್ನು ಆಟಾಡಿಸ್ಬೋದು. ನಾನು ಯಾವಾಗ ತಾಳ್ಮೆ ಕಳ್ಕೊತೀನೋ ಅವತ್ತು ಅಮ್ಮ ಮಗ ಇಬ್ರು ಇಲ್ಲೆಲ್ಲೂ ಇರೋದಿಲ್ಲ. ಈಗಲೇ ಹೇಳಿದ್ದೀನಿ, ನಾನು ನನ್ನ ವಿಷುನ ನೋಡಬೇಕು. ಏನ್ ಯೋಚಿಸ್ತಿದ್ಯಾ? ಆದಷ್ಟು ಬೇಗ, ಇನ್ನೇನು ನನ್ನ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಅದಕ್ಕೂ ಮುಂಚೆ ವಿಷು ನಿನ್ನ ಜೊತೆ ಕಳ್ಸ್ಕೊಟ್ಬಿಟ್ರೆ ನನ್ನ ಕಾಯಿಲೆ ಕತೆ ಏನು ಅಲ್ಲಿ? ಆಮೇಲೆ ನಿನ್ನ ಕೈ ಸಿಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಾಗಿ ನಾನೇ ವಿಷು ಬಗ್ಗೆ ಹೇಳೋವರೆಗೂ ನೀನ್ ನನ್ನನ್ನೇನು ಕೇಳಬಾರದು. ಗುರುಜಿ. ಏನ್ ಶಾಲಿನಿ? ನಿಮ್ಗೊಂದು ಸಂತೋಷದ ವಿಚಾರ ಹೇಳದಿದೆ. ಸಂತೋಷದ ವಿಚಾರನ? ಏನದು? ಕೃಷ್ಣ ಸಿಕ್ಕಿದಾನಂತೆ. ಕೃಷ್ಣ ಸಿಕ್ಕಿದ್ನಂತ? ಎಲ್ಲಿದ್ದಾನೆ? ಅವನನ್ನ ಯಾರು ಕರ್ಕೊಂಡು ಹೋಗಿದ್ರು ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಗುರುಜಿ, ಅವ್ನ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ದೇಸಾಯಿ ಅವ್ರ ಮನೆಯವ್ರಿಗೆ ಸಿಕ್ಕಿದ್ರಂತೆ, ಅವ್ರ ಆಶ್ರಮ ಕಳಿಸ್ತಾ ಇದ್ದಾರೆ. ಸರಿ ಅಮ್ಮ, ಆಶ್ರಮದ ಕಾರ್ ತಗೊಂಡು ಹೋಗಿ ಅವನನ್ನ ಕರ್ಕೊಂಡು ಬಂದ್ಬಿಡಿ. ಸರಿ ಗುರುಜಿ. ಕೃಷ್ಣ ಕೃಷ್ಣ. ರಾಧಿಕಾ, ನೀನ್ ಬೇಗ ದೇಸಾಯಿ ಅವ್ರ ಮನೆಗೆ ಹೋಗ್ಬೇಕಂತೆ. ಹಾ ಸರಿ. ಅಂದಾಗೆ ಸಂಜೀವಿನಿ ಅಕ್ಕ ಎಲ್ಲಿ? ಅಯ್ಯೋ, ನಿಂಗ್ ಹೇಳೋದೆ ಮರ್ತೋಗಿದೆ, ಅವ್ರು ಊರಿಗೆ ಹೋಗಿದ್ದಾರೆ, ಬೇಗ ಬಂದ್ಬಿಡ್ತಾರೆ, ನೀನ್ ಹೊರಡು. ಸರಿ. ಏನ್ ಹೀರೋ, ಮಗುನ ಮುದ್ದು ಮಾಡೋದು ಇನ್ನೂ ನಿಲ್ಸಿಲ್ವಾ? ಒಂಥರ ಇಂಟ್ರೆಸ್ಟಿಂಗ್ ಪರ್ಸನ್ ಅನ್ನಿಸ್ತೀಯ. ನಿನಗೆ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ. ನೀನು ಆದಷ್ಟು ಬೇಗ ಹುಷಾರಾಗಬೇಕು. ಏನು ಬೇಕಾಗಿಲ್ಲ, ಮೊದಲು ಇವನನ್ನ ಆಶ್ರಮಕ್ಕೆ ಕಳಿಸ್ಕೊಡೋದು ಅಷ್ಟೇ. ಆಶ್ರಮಕ್ಕೆ ಯಾಕೆ ಕಳಿಸ್ಬೇಕು? ಈ ಮನೇಲಿ ಇವನಿಗೆ ಜಾಗ ಇಲ್ವಾ? ಇವನಿಗೆ ನೋಡ್ಕೊಳಕ್ಕೆ ಅಲ್ಲಿ ಬಹಳ ಜನ ಇದ್ದಾರೆ. ಇಲ್ಲೂ ನಾವೆಲ್ಲ ಇದೀವಲ್ಲ, ಮುಖ್ಯವಾಗಿ ನಾನು ಇವನನ್ನ ನೋಡ್ಕೋತೀನಿ. ಯಾಕಂದ್ರೆ ನಾನೇ ಅಲ್ವಾ ಅವ್ನಿಗೆ ಆಕ್ಸಿಡೆಂಟ್ ಮಾಡಿದ್ದು. ಸತ್ತಿಲ್ಲ ತಾನೇ, ಸುಮ್ಮನೆ ಇವನಿಗೆ ಆಶ್ರಮಕ್ಕೆ ಕಳಿಸ್ಕೊಡು ಅಷ್ಟೇ. ಏನಮ್ಮ ನೀನು ಹಿಂಗ್ ಮಾತಾಡ್ತೀಯ? ನೋಡು, ನನಗೆ ಸಿಟ್ಟು ಬರ್ಸ್ಬೇಡ, ಮೊದಲು ಇವನಿಗೆ ಈ ಮನೆಯಿಂದ ಹೊರಗೆ ಕಳಿಸು. ನೋ, ಈಗ ಇವನಿರೋ ಪರಿಸ್ಥಿತಿಲಿ ಇವನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬಾ ಇದೆ ಅಮ್ಮ. ನೀನು ಡಾಕ್ಟರ್ ಆಗ್ಬೇಕಂತ ಓದಿಸ್ತಾ ಇರೋದು, ಇಂಥ ಹುಚ್ಚರ ಸಾಹಸ ಮಾಡಕ್ಕಲ್ಲ. ಏನಮ್ಮ ಹೀಗ್ ಮಾತಾಡ್ತೀಯ? ಇವನು ಹುಚ್ಚ ಅಲ್ಲ, ಪೇಷಂಟ್ ಅಷ್ಟೇ. ನಾನು ಡಾಕ್ಟರ್ ಆಗ್ಬೇಕು ಅಂತಿರೋದು ಇಂಥವ್ರ ಸೇವೆ ಮಾಡೋದಿಕ್ಕೇನೆ. ಜಾನು, ಹಠ ಯಾಕೆ ಮಾಡ್ತಿದ್ಯಾ? ನನ್ನ ಆಸೆ ಏನ್ ಗೊತ್ತಾ? ನೀನೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೈ ತುಂಬಾ ಸಂಬಳ ತಗೋಬೇಕು ಅನ್ನೋದು. ನನ್ನ ಆಸೆ ಏನ್ ಗೊತ್ತಾ ಅಮ್ಮ? ನನ್ನ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ದೊಡ್ಡಪ್ಪಂಗೆ ಹೇಳಿ ಈ ಊರಲ್ಲಿ ಒಂದು ಹಾಸ್ಪಿಟಲ್ ಕಟ್ಸಿ ಅಲ್ಲಿ ರೋಗಿಗಳಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು. ಆಯ್ತಮ್ಮ, ದೊಡ್ಡಪ್ಪನ ತುಂಡು ನೀನು ಹಂಗೆ ಮಾಡು. ಸದ್ಯಕ್ಕೆ ಇವನನ್ನ ಆಶ್ರಮಕ್ಕೆ ಕಳ್ಸ್ಕೊಡು, ಇಲ್ಲಾಂದ್ರೆ ನಾನೇ ಹೇಳ್ಕೊಂಡು ಹೋಗಿ ಬಿಟ್ಟು ಬರ್ಬೇಕಾಗುತ್ತೆ. ಅಯ್ಯೋ ಬೇಡ ಬಿಡಮ್ಮ, ನಾನೇ ಕರ್ಕೊಂಡೋಗಿ ಇವನ್ನ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ. ಇಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ನಿಂಗೆ ಕಷ್ಟ ಆಗುತ್ತೆ ಅಲ್ವಾ? ನಾನೇ ಆಶ್ರಮಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀನಿ. ಬಾ ಕೃಷ್ಣ. ಅದು ಕೂಡ ಬೇಡ ಜಾನಕಿ, ನೀನು ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅಮ್ಮ, ನೀನು ಜನ್ಮದಲ್ಲೇ ಬದಲಾಗಲ್ಲ ಅನ್ಸುತ್ತೆ. ಮೊದಲು ಹೇಗಿದ್ಯೋ ಹಾಗೆ ಇದೆಯಾ? ಇಷ್ಟು ವರ್ಷದಲ್ಲಿ ದೇಸಾಯಿ ಕುಟುಂಬದ ಗುಣಗಳು ಸ್ವಲ್ಪನಾದ್ರೂ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನೋಡು, ನೀ ನನಗ್ ಬುದ್ಧಿ ಹೇಳಕ್ ಬರ್ಬೇಡ, ನಾನು ನಿನ್ ಹೆತ್ತ ತಾಯಿ, ನಿನಗೆ ಶೀಲಂಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತೀನಿ. ನೀನು ನನ್ ಮಾತು ಕೇಳು, ಒಳ್ಳೇದಾಗುತ್ತೆ.
ಅದು ಬಿಟ್ಟು ಈ ಆಶ್ರಮ, ಈ ಹುಚ್ಚರೋಗಿ ಸಾವಸ, ಇದ್ರ ಕಡೆ ಎಲ್ಲ ಗಮನ ಕೊಡೋದೇನ್ ಬೇಡ. ಅಮ್ಮ, ನೀನ್ ಹೇಳ್ದಾಗ ಏನಾದ್ರೂ ಕೇಳಿದ್ರೆ ನಿನಗೂ ಒಳ್ಳೇದಾಗಲ್ಲ, ನನಗೂ ಒಳ್ಳೇದಾಗಲ್ಲ. ಅಲ್ಲಮ್ಮ, ನಾಲ್ಕ್ ಜನಕ್ ನಾವು ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮಗೂ ಒಳ್ಳೇದ್ ಮಾಡ್ತಾನೆ. ದೊಡ್ಡಪ್ಪಂದು ಇದೇ ದಾರಿ, ನಾನು ಇದೇ ದಾರಿಲಿ ನಡೀತಾ ಇದ್ದೀನಿ. ನೀನು ಇದೇ ದಾರಿಲಿ ನಡೆಯೋದನ್ನ ಕಲ್ತ್ಕೋ. ನೋಡು, ಈಗಷ್ಟೇ ಬಂದಿದ್ಯಾ, ಜಾಸ್ತಿ ಮಾತಾಡ್ಬೇಡ. ನಾನ್ ಹೇಳ್ದಂಗ ನೀನ್ ಕೇಳ್ಬೇಕಷ್ಟೇ. ಮೊದ್ಲು ಇವನನ್ನ ಇಲ್ಲಿಂದ ಕಳಿಸ್ಕೊಡು. ಇಲ್ಲಮ್ಮ, ನಾನೇ ಹೋಗಿ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ. ಬೇಡ ಜಾನಕಿ, ಆಶ್ರಮದ ಗಾಡಿ ಬಂದಿದೆ, ಅವರೇ ಇವನ್ ಕರ್ಕೊಂಡು ಹೋಗ್ತಾರೆ, ನಿಮ್ ಮನೇಲಿ ಸುಮ್ನೆ ಬಿದ್ದಿರು. ಇಲ್ಲಮ್ಮ, ನಾನೇ ಹೋಗಿ ಬಿಟ್ಟು ಬರ್ತೀನಿ. ಬೇಡ ಅಂತ ಹೇಳಿದಿನಲ್ಲ. ಅಮ್ಮ, ನೀನ್ ಹೀಗೆ ಆಟ ಮಾಡ್ತಾ ಇದ್ರೆ ದೊಡ್ಡಮ್ಮನ ಹತ್ರ ಹೋಗಿ ನಿನ್ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ. ಬಾ ಕೃಷ್ಣ, ಹೋಗೋಣ. ಮಗು ಕೊಡು, ಮಗು ಕೊಡು ಕೃಷ್ಣ, ಮಗು ಕೊಡು ಕೃಷ್ಣ, ಕೃಷ್ಣ ಕೊಡು, ಕೊಡಿಲೇ. ಅಮ್ಮ, ಮಗುನ ದೊಡ್ಡಮ್ಮನ ಹತ್ರ ಕೊಟ್ಬಿಡು. ಬಾ ಕೃಷ್ಣ, ಹೋಗೋಣ. ಏನೋ ಚಂದ್ರು, ಬೆಳಿಗ್ಗೆಯಿಂದ ತುಂಬಾ ಅಳ್ತಾ ಇತ್ತು. ಕೃಷ್ಣ ಎತ್ಕೊತಿದ್ ಹಾಗೆ ಸುಮ್ಮನಾಗ್ಬಿಡ್ತು. ನನ್ಗೆ ಆಶ್ಚರ್ಯ ಆಯ್ತು ಗೊತ್ತಾ, ಅವ್ನು ಹೊರಟ್ನೆಲ್ಲ ಮತ್ತೆ ಅಳೋದಕ್ಕೆ ಶುರು ಮಾಡ್ತು. ಓ ರಾಧಿಕಾ, ಬಂದ್ಯಾ? ಜಾನಕಿ ನಿನ್ನ ತುಂಬಾ ಕೇಳ್ತಿದ್ಲು. ಜಾನಕಿ ಅವ್ರು ಎಲ್ಲಿ ಹೋದ್ರಿ ಇವಾಗ? ಕೃಷ್ಣನ್ ಬಿಟ್ಬಿಟ್ಟು ಬರಕ್ಕೆ ಆಶ್ರಮಕ್ಕೆ ಹೋಗಿದ್ದಾಳೆ. ರಾಧಿಕಾ, ನಿನ್ ಮಗ ಕೃಷ್ಣನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಹೋಗ್ತಿದ್ ಹಾಗೆ ತುಂಬಾ ಅಳೋದಕ್ ಶುರು ಮಾಡ್ಬಿಟ್ಟ. ಹೇಗೋ ಸಮಾಧಾನ ಮಾಡಿ ಮಲಗಿಸಿದ್ದೀನಿ. ಬಾ. ನನ್ ಮಗಳಿಗೆ ಆಶ್ರಮಕ್ಕೆ ಹೋಗ್ಬೇಡ ಅಂತ ಎಷ್ಟ್ ಹೇಳಿದ್ರು ಕೇಳ್ದೆ, ಆಶ್ರಮಕ್ಕೆ ಹೋಗೇ ಬಿಟ್ಲು. ಅವಳು ಹಂಗೆ ಏನಾದ್ರೂ ಹಚ್ಕೊಂಡ್ಲು ಅಂದ್ರೆ ಅದನ್ನ ಪಡೆಯೋವರೆಗೂ ಅವ್ಳಿಗೆ ಸಮಾಧಾನನೇ ಆಗಲ್ಲ. ಈಗ ಹುಚ್ಚಿನ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸೋದು ನಮಗೆ ಒಳ್ಳೇದಲ್ಲ ಅಕ್ಕ. ಒಂದೇ ದಿನದಲ್ಲಿ ಅಷ್ಟೊಂದು ಹಚ್ಕೊಳ್ಳೋದು ಬೇಕಿತ್ತ ಹೇಳು? ಅಯ್ಯೋ ಅವಿಬೇಕಿ, ಅದಕ್ಕೆ ಹಚ್ಕೊಳ್ಳೋದು ಅನ್ನಲ್ಲಪ್ಪ, ಪೇಷಂಟ್ ಬಗ್ಗೆ ಇರೋ ಕಾಳಜಿ ಅಂತಾರೆ. ನನ್ನ ಮಗಳು ಇವತ್ತಲ್ಲ ನಾಳೆ ಡಾಕ್ಟರ್ ಆಗೋಳು. ಈಗ್ಲಿಂದಾನೆ ಪೇಷಂಟ್ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಳಿ ಬಿಡು. ನೋಡೋ, ಅದೆಲ್ಲ ಊರು ಸುತ್ತೋ ನಿನ್ನಂತ ಪೋಲಿಗಳಿಗೆ ಅರ್ಥ ಆಗಲ್ಲ. ಅವನು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮಗಳನ್ನ ಈಗಿಂದನೇ ಹದ್ಬಸ್ತಲ್ಲಿ ಇಟ್ಕೊಳ್ಳೋದ್ ಕಲೀರಿ. ಅದ್ರ ಅವಶ್ಯಕತೆ ನನಗಿಲ್ಲ. ನನ್ನ ಮಗಳು ಬುದ್ಧಿವಂತೆ, ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ನಿನಗೂ ಮಗಳಿರ್ಬೋದು, ಆದ್ರೆ ಪುಣ್ಯಕ್ಕೆ ನಿನ್ ಬುದ್ಧಿ ಬಂದಿಲ್ಲ. ಹ್ಮ್.
ಕೃಷ್ಣ ಇಷ್ಟೊತ್ತಿಗೆ ಆಗಲೇ ಬಂದ್ಬಿಡ್ಬೇಕಾಗಿತ್ತು, ಯಾಕೋ ತಡ ಆಗಿದೆ. ಕೃಷ್ಣ ಬನ್ನ. ಗುರುಜಿ. ಕೃಷ್ಣ ಕೃಷ್ಣ ಹೇಗಿದ್ದೀರಾ? ಕೃಷ್ಣನ ದಯೆಯಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ. ನೀನ್ ಹೇಗಿದ್ಯಾ ಜಾನಕಿ? ನಿಮ್ಮಂತ ದೊಡ್ಡವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಕೃಷ್ಣ ಮತ್ತೆ ಆಶ್ರಮಕ್ಕೆ ಬಂದ, ಸಂತೋಷನಾ? ಸಂತೋಷಮ್ಮ, ತುಂಬಾ ಸಂತೋಷ. ಕಳೆದೋದ ಮಗು ತಾಯಿಗೆ ಸಿಕ್ಕಾಗ ಅದೆಷ್ಟು ಸಂತೋಷ ಪಡ್ತಾಳೋ ಅಷ್ಟೇ ಸಂತೋಷ ನಮ್ಮೆಲ್ಲರಿಗೂ ಆಗ್ತಿದೆ. ನೀನೇ ಕರ್ಕೊಂಡು ಬಂದಿದ್ಯಾ ಅಂತ ಗೊತ್ತಾಯ್ತು ಮಗು. ದೇವ್ರು ನಿನ್ನ ಚೆನ್ನಾಗಿಟ್ಟಳಿ. ಭಾಗ್ಯ ಭಾನು, ಒಂದು ಮುಖ್ಯ ವಿಚಾರ. ಕೃಷ್ಣ ಆಶ್ರಮಕ್ಕೆ ವಾಪಸ್ ಬಂದಿರೋ ವಿಚಾರ ಹೊರಗಿನವ್ರಿಗೆ ಯಾರಿಗೂ ತಿಳಿದ ಹಾಗೆ ನೋಡ್ಕೊಳ್ಳಿ. ಸರಿ ಗುರುಜಿ. ಅಷ್ಟು ಮಾತ್ರ ಅಲ್ಲ, ಅವನು ಇರೋದಕ್ಕೆ ಬೇರೆನೆ ಒಂದು ಕೋಣೆನ ವ್ಯವಸ್ಥೆ ಮಾಡಿ. ಆಶ್ರಮದಲ್ಲಿ ಇರೋರ ಹತ್ರ ಕೃಷ್ಣ ಅನ್ನೋ ಹೆಸರನ್ನು ಕೂಡ ತೆಗಿಬೇಡಿ. ಸರಿ ಗುರುಜಿ, ಹಾಗೆ ಮಾಡ್ತೀವಿ. ನೀವು ಕೃಷ್ಣನ ಕರ್ಕೊಂಡು ಹೋಗಿ. ಸರಿ ಗುರುಜಿ. ಕೃಷ್ಣ ಬಾ. ಬಾಮ ಗುರುಜಿ. ಕೃಷ್ಣಂಗೆ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ? ಅವ್ನು ನೋಡಿದ್ರೆ ಅವ್ನಿಗೆ ಅಪಾಯ ಇದೆ ಅಂತ ನನ್ಗೆ ಅನ್ಸೋದೇ ಇಲ್ಲ. ಮತ್ತಾರೋ ಅವನನ್ನು ಯಾಕೆ ಕಿಡ್ನಾಪ್ ಮಾಡ್ತಿದ್ರು ಜಾನಕಿ? ಅದರರ್ಥ ಅವನ ಹಿನ್ನೆಲೆ ಬೇರೆ ಏನೋ ಇದೆ ಅಂತ. ಅವನು ಗುಣ ಆಗೋವರೆಗೂ ಅವನ ಜವಾಬ್ದಾರಿ ಆಶ್ರಮದ ಮೇಲಿರುತ್ತೆ. ಹಾಗಾಗಿ ನಾವು ಅವನು ಹುಷಾರಾಗಿ ನೋಡ್ಕೊಳ್ಳೇಬೇಕಲ್ವಾ? ಗುರುಜಿ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಸಂಬಂಧಪಟ್ಟಿರೋ ಫೈಲ್ನ ನನಗೆ ಕೊಡ್ತೀರಾ? ನಾನು ಕೂಡ ಸೈಕಿಯಾಟ್ರಿ ಸ್ಟಡಿ ಮಾಡ್ತಾ ಇದ್ದೀನಿ. ಈ ತರ ಪೇಷಂಟ್ನ ಟ್ರೀಟ್ ಮಾಡೋದ್ರಿಂದ ನನ್ನ ಸ್ಟಡೀಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೇದಮ್ಮ, ಈ ಆಶ್ರಮ ಇರೋದೇ ರೋಗಿಗಳನ್ನ ಗುಣಪಡಿಸೋದಕ್ಕೋಸ್ಕರ. ನಿನ್ನ ಕಲಿಕೆಯ ಜೊತೆಗೆ ಕೃಷ್ಣನೂ ಗುಣ ಆಗೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಆಯ್ತು, ಅವನು ಸಂಬಂಧಪಟ್ಟ ಫೈಲ್ಗಳನ್ನ ಕೊಡ್ತೀನಿ. ನನ್ನ ಸ್ನೇಹಕ್ಕೆ ಮಾಡಿ ದ್ರೋಹಕ್ಕೆ ನಿನಗೆ ನನ್ನಿಂದ ನನ್ನ ರಾಧಿಕಲಿಂದ ಶಿಕ್ಷೆ ಕೊಡದೆ ಬಿಡೋದಿಲ್ಲ. ನಿನ್ನಂತನಿಗೂ ಶಿಕ್ಷೆ ಸಿಗ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಆ ದೇವರು ಇಲ್ಲ ಅಂತ. ಕೃಷ್ಣ ಕಂಸನ್ನ ಸಾಯಿಸೋದಕ್ಕೂ ಮುಂಚೆ ಕಂಸಂಗೆ ಹೀಗೆ ಆಗ್ತಿತ್ತಂತೆ, ಯಾರೋ ಬಂದ ಹಾಗೆ, ಯಾರೋ ಅವನನ್ನ ಕೊಂದ ಹಾಗೆ. ನಿನಗೂ ಹಾಗೆ ಆಗ್ತಿದ್ಯಾ ಶಾಂತನು? ಕಂಸನಂತ ನಿನ್ನ ಕೊಲ್ಲೋದಕ್ಕೆ ಕೃಷ್ಣ ಎಲ್ಲೋ ಒಂದ್ ಕಡೆ ಹುಟ್ಟಿಲ್ಲ ಅಂತ ಹೇಗ್ ಅನ್ಕೋತೀಯ? ನಿನಗೆ ಗೆಲುವು ಅನ್ನೋದು ಸುಲಭವಾಗಿ ಸಿಕ್ತಿರ್ಬೋದು, ಆದ್ರೆ ಕೊನೆಗೆ ಆ ದೇವರು ನಿನ್ನ ಹಣೆನಲ್ಲಿ ಸೋಲು ಅನ್ನೋದನ್ನ ಬರ್ದಿರ್ತಾನೆ. ಆ ಸಮಯ ಹತ್ರ ಬಂದಾಯ್ತು. ಸಾವು ಕಣ್ಮುಂದೆ ಬರೋದು ಗೊತ್ತಾದಾಗ ಮನುಷ್ಯನಿಗೆ ನೆಮ್ಮದಿ ಕೆಡ್ತಾನೆ ಹೋಗುತ್ತಂತೆ. ಅದರಲ್ಲೂ ನಿನಗೆ ಇಂಥವರಿಂದನೇ ಸಾವು ಅಂತ ಗೊತ್ತಾಗಿರೋದ್ರಿಂದ ಪಾಪ ಆತಂಕ ಕಾಡೋದು ಸಹಜಾನೇ ಬಿಡು. ಮಾಡ್ಕೋತೀಯ? ನಿನ್ ಹಿಂದೆ ನೋಡು, ನನ್ ವಿಶು ಬಂದಿದ್ದಾರೆ. ಯಾಕೆ ಈ ತರ ಆಗ್ತದೆ? ಯಾವತ್ತು ಈ ರೀತಿ ಆಗಿರ್ಲಿಲ್ವಲ್ಲ? ನನ್ಗೇನಾದ್ರೂ ಸಮಸ್ಯೆ ಇದೆಯಾ? ಗುರುಜಿ,
ಈ ಕೇಸ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀನಿ. ಆದಷ್ಟು ಬೇಗ ಕೃಷ್ಣನ ವಾಸಿ ಮಾಡದೆ ನನ್ನ ಗುರಿ. ಜಾನಕಿ, ಈ ವಿಷಯ ಆಶ್ರಮದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ನಲ್ಲ ಮಗು. ಅಯ್ಯೋ ಸಾರಿ, ಮರ್ತ್ಬಿಟ್ಟೆ. ಸರಿ ಸರಿ ಬಾ. ಅಂದಾಗೆ ಈ ಪೇಷಂಟ್ ಹೆಸರು ಶಾಂತನು ಅಂತ. ಶಾಂತನು, ಈಕೆ ಜಾನಕಿ, ನಮ್ಮ ದೇಸಾಯಿ ಕುಟುಂಬದ ಹೆಣ್ಮಗಳು. ನಮಸ್ಕಾರ. ನಮಸ್ತೆ. ಜಾನಕಿ, ಇವನನ್ನ ಬಂದ ದಿನಕ್ಕೆ ಹೋಲಿಸಿದ್ರೆ ಇವನು ಗುಣಮುಖನಾಗಿದ್ದಾನೆ. ರಾಧಿಕಾನೇ ಇವನಿಗೆ ಔಷಧಿ ಮಾಡಿಕೊಡ್ತಾ ಇರೋದು. ಇವನಂತವರು ಇನ್ನೂ 150 ಜನ ರೋಗಿಗಳು ನಮ್ಮ ಆಶ್ರಮದಲ್ಲಿದ್ದಾರೆ. ಕೃಷ್ಣನ ದಯಿಂದ ಎಲ್ಲರೂ ಗುಣವಾಗ್ತಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ ಗುರುಜಿ. ಅಂದಹಾಗೆ ಅಣ್ಣ ಶೀಲಂ ಕೂಡ ಬರ್ತಾ ಇದ್ದಾನೆ. ಅವನ್ ಕೂಡ ಆಶ್ರಮದ ಉಸ್ತುವಾರಿ ನೋಡ್ಕೋತಾನೆ. ಎಲ್ಲ ದೈವಜ್ಜಿ. ಕೃಷ್ಣ ಕೃಷ್ಣ. ಸರಿ ಗುರುಜಿ, ನಾನಿನ್ ಹೊರಡ್ತೀನಿ. ಬಾ ಮಾಡಿ. ದೇಸಾಯಿ ಕುಟುಂಬದ ರೆಂಬೆ ಕೊಂಬೆಗಳೆಲ್ಲ ಹುಡ್ಕೋತಾ ಇದೆಯಲ್ಲ, ಆದಷ್ಟು ಬೇಗ ಇದನ್ನ ಕಟ್ ಮಾಡದೇ ಇದ್ರೆ ನನಗೆ ಸಮಸ್ಯೆ ಹೆಚ್ಚಾಗುತ್ತೆ. ಜಾನಕಿ, ಶೀಲಾ.